ಬಿಜೆಪಿ ವಕ್ತಾರರಾದಂತಹ ಅನಿಲ್ ಚಳಗೇರಿ ಅವರಿದ್ದಾರೆ ಸರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಕಾಂಗ್ರೆಸ್ನ ವಕ್ತಾರರು ನಾಗರಾಜ್ ಯಾದವ್ ಅವರು ಇದ್ದಾರೆ ಸರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಧಾರ್ಮಿಕ ಮುಖಂಡರು ಮುಸ್ಲಿಂ ಮುಖಂಡ ಅಬ್ದುಲ್ ರಜಾಕ್ ಅವರಿದ್ದಾರೆ ಸರ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆಯೇ ಯುವ ಕಾಂಗ್ರೆಸ್ ರಾಷ್ಟ್ರೀಯ ವಕ್ತಾರೆ ಆಗಿರ್ತಕ್ಕಂಥ ಸುರಯ್ಯ ಅಂಜುಮ್ ಅವರು ಕೂಡ ನನ್ನ ಜೊತೆ ಜಾಯ್ನ್ ಆಗಿದ್ದಾರೆ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ತಮಗೂ ಕೂಡ ಸ್ವಾಗತ ನಮಸ್ತೆ ಸರ್ ತಮ್ಮಿಂದನೇ ಆರಂಭ ಮಾಡಿಬಿಡ್ತೀನಿ ನನ್ನ ಧ್ವನಿ ತಮಗೆ ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಕೇಳ್ತಾ ಇದ್ರೆ ನಿಮ್ಮ ಧ್ವನಿ ನನಗೆ ಕೇಳ್ತಾ ಇದ್ರೆ ಇವತ್ತಿನ ದಿನ ಈ ಮಟ್ಟಕ್ಕೆ ಈ ಹೋರಾಟ ಹೋಗುತ್ತೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ ಕೆಲವೊಂದು ರಾಜಕೀಯ ಅಂತ ಬೇಕಾದರೂ ಅನ್ನಿ ಸ್ವಹಿತಾಸಕ್ತಿಗಳು ಅಂತ ಬೇಕಾದರೂ ಅನ್ನಿ ಅವರವರ ಅನುಕೂಲಕ್ಕೆ ಒಂದು ಚೂರು ಹಚ್ಚಿದಂತಹ ಕಿಡಿ ಇವತ್ತು ಕರ್ನಾಟಕವನ್ನ ಸುಡ್ತಾ ಇದೆ ಇದಕ್ಕೆ ಯಾರ ಕಾರಣ ಮುಂದೇನು ತಮ್ಮಿಂದನೇ ಫಸ್ಟ್ ರಿಯಾಕ್ಷನ್ ಎಸ್ ಇವಾಗಲೇ ನಾನು ಹೇಳಿದಂತೆ ಪಿ ಎಫ್ ಐ ಹಾಗೂ ಎಸ್ ಡಿ ಪಿ ಐ ಒಂದ್ ರೀತಿ ಮಕ್ಕಳನ್ನ ದಾರಿ ತಪ್ಪಿಸುವ ಕೆಲಸ ಮಾಡ್ತು ಅದ್ರ ಜೊತೆಗೆ ಏಟಿಗೆ ತಿರುಗೇಟು ಅಂತ ಆರ್ ಎಸ್ ಎಸ್ ಹಾಗೂ ಎಬಿವಿಪಿಗಳು ಮಕ್ಕಳ ಭವಿಷ್ಯವನ್ನ ಇವತ್ತು ದಾರಿಯಲ್ಲಿ ಬೀದಿಯಲ್ಲಿ ತಂದು ನಿಲ್ಲಿಸಿದೆ ಯಾಕಂದ್ರೆ ಹಿಜಾಬ್ ಹಾಗೂ ಕೇಸರಿ ಪ್ರಕರಣಗಳು ಇದು ಶಾಲಾ ಕಾಲೇಜಿನ ಆವರಣದಲ್ಲಿ ಚರ್ಚೆ ಆಗುವಂತಹ ವಿಷಯ ಅಲ್ಲ ಸಂವಿಧಾನ ನಮ್ಗೆ ಹಕ್ಕನ್ನ ನೀಡಿರ್ಬೋದು ಆ ಕುರಿತು ನಾವು ನ್ಯಾಯಾಲಯದ ತೀರ್ಪು ಬರುವವರೆಗೂ ಕಾಯ್ಬೇಕಿತ್ತು ಅದು ಬಿಟ್ಟು ಇವತ್ತು ಹೊತ್ತಿ ಉರಿತಾ ಇದೆ ಇದು ನಿಜಕ್ಕೂ ದೇಶದ ಭವಿಷ್ಯಕ್ಕೆ ಮಾರಕ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂತ ಹೇಳಿದ್ರೆ ಇವತ್ತು ಮಕ್ಕಳು ಎಲ್ಲಿ ಒಳಗಡೆ ಕುತ್ಕೊಂಡು ವಿದ್ಯಾರ್ಜನೆ ಮಾಡ್ಬೇಕಿತ್ತು ವಿದ್ಯಾಭ್ಯಾಸ ಪಡಿಬೇಕಿತ್ತೋ ಅದು ಆಗ್ತಾ ಇಲ್ಲ ಅದ್ರ ಬದಲಾಗಿ ಹೋರಾಟ ಪ್ರತಿಭಟನೆಯ ಹೆಸರಿನಲ್ಲಿ ಶಾಲಾ ಕಾಲೇಜುಗಳ ಬಾಗಿಲು ಮುಚ್ಚಿದೆ ಇದು ನಿಜಕ್ಕೂ ನಮ್ಮ ದೇಶದ ಒಂದು ಭವಿಷ್ಯದ ಭವಿಷ್ಯಕ್ಕೆ ಭವಿಷ್ಯದ ಪ್ರಶ್ನೆ ಆಗಿದೆ ಯಾಕಂದ್ರೆ ಮಕ್ಕಳು ಅಂದ್ರೆ ವಿದ್ಯಾರ್ಥಿಗಳಂದ್ರೆ ಅದು ನಮ್ಮ ಮುಂದಿನ ದೇಶದ ಮುಂದಿನ ಭವಿಷ್ಯ ಅಂತ ನಾವು ಹೇಳಲಿಕ್ಕೆ ಪಡ್ತೀವಿ ಆದ್ರೆ ಇಲ್ಲಿ ವಿದ್ಯಾಭ್ಯಾಸಕ್ಕೆ ಮೊದಲ ಪ್ರಾ ಪ್ರಾಮುಖ್ಯತೆ ನೀಡುವ ಬದಲು ಇಲ್ಲಿ ಜಾತಿಯತೆ ಜಾತಿ ಅನ್ನುವಂತಹ ಹೆಸರುಗಳು ಅಹ್ ಧರ್ಮ ಅನ್ನುವಂತಹ ಕಟ್ಟುಪಾಡುಗಳು ಬರ್ತದೆ ಅದು ಕೂಡ ವಿದ್ಯಾದೇಗುಲದಲ್ಲಿ ಅಂತ ಹೇಳಿದ್ರೆ ಬಹಳ ಅಹ್ ಸಂಕಟವಾಗುತ್ತೆ ಯಾಕಂದ್ರೆ ಬರ್ಲಿ ನಾವು ಹಿಜಾಬ್ ಧರಿಸ್ಬೇಕೋ ಬೇಡವೋ ಇದು ನ್ಯಾಯಾಲಯ ತೀರ್ಪು ಕೊಡ್ಲಿ ಆದ್ರೆ ಈ ವಿಷಯವನ್ನ ಹಿಡ್ಕೊಂಡು ಇವತ್ತು ಹೊತ್ತಿ ಉರಿತಾ ಇದೆ ಅದು ಕೂಡ ಕರಾವಳಿ ಭಾಗದ ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳಲ್ಲಿ ನಿನ್ನೆ ನಡೆದಂತಹ ಕಲ್ಲು ತೂರಾಟ ಆಗಿರ್ಬಹುದು ಅಥವಾ ಪ್ರತಿಭಟನೆಯ ಹೆಸರಿನಲ್ಲಿ ಮಾಡಿದಂತಹ ದಾಂಧಲೆಗಳಾಗಿರ್ಬಹುದು ಇದೆಲ್ಲವೂ ನಿಜಕ್ಕೂ ವಿದ್ಯಾರ್ಥಿಗಳ ಜೀವನದಲ್ಲಿ ಮಾಡುವಂತಹ ಘಟನೆಗಳಲ್ಲ ಅವ್ರು ಏನಿದ್ರು ಹೋರಾಟಗಳು ನ್ಯಾಯಾಲಯದಲ್ಲಿ ಮಾಡಬೇಕು ಬಿಟ್ಕೊಂಡು ತಮ್ಮ ವಿದ್ಯಾಭ್ಯಾಸವನ್ನ ಮಾಡ್ಕೊಂಡು ಬೀದಿಯಲ್ಲಿ ನಿಂತು ಪ್ರತಿಭಟನೆ ಮಾಡುವುದು ಎಷ್ಟು ಸರಿ ಅಂತ ನನ್ ನಿಮ್ ಜೊತೆ ಫಸ್ಟ್ ರಿಯಾಕ್ಷನ್ ತಗೊಂಡಿದ್ದೀನಿ ಮತ್ತೆ ಹಾಗೆ ನನ್ನ ಜೊತೆ ನ್ಯಾಯ ಜಾಗರಣ ಪ್ರಮುಖ ಹಿಂದೂ ಜಾಗರಣ ವೇದಿಕೆಯ ಶಶಾಂತ್ ಶಿವತ್ತಾಯ ಅವರು ಕೂಡ ಇದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ನನ್ನ ಧ್ವನಿ ಕೇಳ್ತಾ ಇದೆ ಅಂತ ಭಾವಿಸ್ತೀನಿ ಕರಾವಳಿ ಯಾವಾಗಲೂ ಕೂಡ ಪ್ರಯೋಗದ ಜಾಗ ಅವರಿಗೆ ಅಂತ ಒಂದು ಆರೋಪ ಇದೆ ಆ ಪ್ರಯೋಗಕ್ಕೆ ಬಲಿಯಾಗ್ತಾ ಇದ್ದಾರ ಆ ಭಾಗದ ವಿದ್ಯಾರ್ಥಿಗಳು ಅಂತಕ್ಕಂಥ ಪ್ರಶ್ನೆ ನೇರವಾಗಿ ನಿಮಗೆ ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಏನ್ ಹೇಳ್ತೀರಾ ಸರ್ ನಮಸ್ತೆ ಈ ಒಂದು ಇಪ್ಪತ್ತು ದಿವಸದಿಂದ ಏನು ನಡೀತಾ ಇದೆ ಈ ಹಿಜಾಬ್ನ ವಿವಾದ ಏನು ನಡೀತಾ ಇದೆ ಉಡುಪಿಯಲ್ಲಿ ಈ ಒಂದು ವಿವಾದಕ್ಕೆ ಕಾರಣಭೂತರು ಯಾರು ಅಂತ ಹೇಳೋದು ಇಡೀ ರಾಜ್ಯದ ಜನತೆ ಗೊತ್ತು ಹಾಗೆ ಇಡೀ ದೇಶದ ಜನತೆ ಗೊತ್ತು ಕೋಮು ಗಲಭೆ ಇಲ್ಲದಂಥ ಒಂದು ಕೃಷ್ಣನ ನಾಡಿನಲ್ಲಿ ಗಲಭೆಯನ್ನು ಸೃಷ್ಟಿಸುವಂತಹ ಒಂದು ಹುನ್ನಾರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಒಂದು ಉಡುಪಿಯ ಹೆಸರನ್ನ ರಾಜ್ಯದಲ್ಲಿ ಕೋಮುಗಲಭೆಯನ್ನು ಹರಡುವಂತಹ ಒಂದು ಹುನ್ನಾರ ಒಂದು ವ್ಯವಸ್ಥಿತವಾಗಿ ನಡೀತಾ ಇದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ಸರ್ ಓಕೆ ಫೈನ್ ಹಾಗೆ ಸಂಪರ್ಕದಲ್ಲಿ ಶಶಾಂತ್ ಎಸ್ ಅನಿಲ್ ಸರ್ ನಾನು ರಾಜಕೀಯ ಮಾತಾಡೋದಕ್ಕೆ ಬಂದಿಲ್ಲ ಸರ್ ಮುಗ್ಧ ವಿದ್ಯಾರ್ಥಿಗಳ ಭವಿಷ್ಯ ಅವ್ರು ಯಾರೇ ಆಗಿರಲಿ ವಿದ್ಯಾರ್ಥಿಗಳು ಕಾಲೇಜಿನ ಒಳಕ್ಕೆ ಬಂದಾಗ ಅವರು ವಿದ್ಯಾರ್ಥಿಗಳೇ ಇವರು ಮುಸಲ್ಮಾನ ವಿದ್ಯಾರ್ಥಿಗಳು ಇವರು ಹಿಂದೂ ವಿದ್ಯಾರ್ಥಿಗಳು ಅಂತಕ್ಕಂಥದ್ದು ನನಗೆ ಬೇಕಾಗಿಲ್ಲ ಎಲ್ಲರೂ ಕೂಡ ನಾವು ಕಾಲೇಜಿಂದನೇ ಬಂದಿರ್ತಕ್ಕಂಥವ್ರು ಎಷ್ಟು ಎಷ್ಟು ಅದ್ಭುತವಾಗಿದ್ವಿ ನಾವೆಲ್ಲರೂ ಗೊತ್ತಾ ಅವತ್ತೊಂದು ದಿವಸ ಇವತ್ತೊಂದು ದಿನ ಯಾವ ಮಾತುಗಳು ವಿದ್ಯಾರ್ಥಿಗಳ ಬಾಯಲ್ಲಿ ಬರಬಾರ್ದಾಗಿತ್ತೋ ಆ ಮಾತುಗಳನ್ನು ನಾವು ಕೇಳಬೇಕಾಗಿದೆ ಯಾರು ಜವಾಬ್ದಾರಿ ಅಂತಕ್ಕಂಥದ್ದಲ್ಲ ಹೇಗೆ ಇದು ಇದ್ರ ಇದರ ಸಮಾಪ್ತಿ ಪರಿಸಮಾಪ್ತಿ ಅಂತಕ್ಕಂಥದ್ದು ಹೇಗೆ ಹಾಗಾದ್ರೆ ನಾನು ಒಂದು ವಿಷಯ ನಿನ್ನೆ ನಡೆದಿರುವಂತ ಇನ್ಸಿಡೆಂಟ್ಗಳು ಅನ್ಫಾರ್ಚುನೇಟು ಏನು ಇದರಲ್ಲಿ ಕಲ್ಲು ತೂರಾಟ ನಡೆದ ಅಂದ್ರೆ ಕಲ್ಲು ತೂರಾಟಕ್ಕೆ ನಾನೇನು ಇದು ಮಾಡ್ತಾ ಇಲ್ಲ ಕಲ್ಲು ಕಲ್ಲು ತೂರಾಟ ಲಾಠಿ ಇದು ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ನೀವು ಹೇಳೋದನ್ನು ನಾನು ಒಪ್ಕೊಳ್ತೀನಿ ಯಾವುದನ್ನ ಶಾಲೆಯಲ್ಲಿ ಕೆಲವು ವಿಷಯಗಳು ಬರಬಾರ್ದು ಅಂತ ಆದರೆ ಇದನ್ನ ಪ್ರಾರಂಭ ಮಾಡಿದ್ದು ಯಾರು ಅಂತ ಕಿಡಿಯನ್ನ ಪ್ರಾರಂಭ ಮಾಡಿದ್ದು ಯಾರು ಅನ್ನೋದ್ರ ಬಗ್ಗೆ ತುಂಬಾ ಸ್ಪಷ್ಟವಾದ ನಿಲುವನ್ನ ತಗೊಳ್ಬೇಕಾಗತ್ತೆ ಈ ಶಾಲಾ ಆಡಳಿತ ಮಂಡಳಿ ಹೇಳಿದ ಮಾತನ್ನ ಕೇಳಿಲ್ಲ ಆರು ಆರು ಜನ ಯುವತಿಯರು ಆ ಸರ್ಕಾರದ ಆದೇಶವನ್ನ ಕೇಳಲಿಲ್ಲ ಸಂವಿಧಾನ ವಿಶೇಷವಾಗಿ ಒಂದು ವಿಷಯ ತುಂಬಾ ಕರೆಕ್ಟಾಗಿ ಮಾಡ್ತೀನಿ ಮಾಡ್ತೀನಿ ಮೂರ್ನಾಲ್ಕು ಬಾರಿ ನಾನು ಡಿಸ್ಕಷನ್ ಗಳನ್ನ ನೋಡ್ತಾ ಇದ್ದೆ ಎಲ್ಲಾ ಚಾನೆಲ್ ಗಳಲ್ಲೂ ಇಲ್ಲಿ ಹಿಜಾಬ್ ವರ್ಸಸ್ ಕೇಸರಿ ಅನ್ನುವುದನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಇದು ತಪ್ಪು ಹಿಜಾಬ್ ವರ್ಸಸ್ ಸಂವಿಧಾನ ಆಗಬೇಕು ಇಲ್ಲ ಇಲ್ಲ ನೀವು ಈಗ ನೋಡಿ ಶಾಲೆಯಲ್ಲಿ ನಿಮಗೆ ಸಮವಸ್ತ್ರವನ್ನ ಮೇಂಟೈನ್ ಮಾಡಬೇಕು ಇದು ನಮ್ಮ ಸಂವಿಧಾನದ ಒಂದು ಭಾಗ ಆ ಶಾಲೆ ಆಡಳಿತ ಮಂಡಳಿಗೆ ಸರ್ಕಾರಕ್ಕೆ ಅದರ ಪವರ್ ಇರುತ್ತೆ ಆರ್ಟಿಕಲ್ ಏಯ್ಟೀನ್ ಅದನ್ನ ಸ್ಪಷ್ಟವಾಗಿ ಹೇಳುತ್ತೆ ಅದನ್ನ ಪ್ರಾರಂಭ ಮಾಡಿದ್ದು ಅದಕ್ಕೆ ರಿಟಾಲಿಯೇಟ್ ಆಗಿ ರಿಟಾಲಿಯೇಟ್ ಆಗಿ ಈ ಬೆಳವಣಿಗೆ ಮುಗಿಸ್ಬಿಡ್ತೀನಿ ಆಮೇಲೆ ನಿಮ್ಗೆ ಹೇಳ್ತೀನಿ ಇದನ್ನ ಆ ಪ್ರಾರಂಭ ಮಾಡಿದ್ದು ಸಂವಿಧಾನದಲ್ಲಿ ಏನ್ ಹೇಳುತ್ತೆ ಅದನ್ನ ಕೇಳಿ ನೀವು ಕೇಸರಿ ಹಾಕೊಂಡವರು ಮಾತು ಕೇಳಬೇಕಾಗಿಲ್ವಾ ಕೇಳಬೇಡಿ ಈ ದೇಶದ ಸಂವಿಧಾನ ಯಾರಿ ಕೇಸರಿ ಅವರು ಹೇಳಕ್ಕೆ ಮಾತು ಕೇಳಬಾರದು ಅಂತ ಹೇಳಕ್ ನೀವು ಒಂದ್ ನಿಮಿಷ ಕೇಸರಿ ಹಾಕೊಂಡವರು ಯಾರಿ ಮಾತಾಡಕ್ಕೆ ನಿಮ್ಮಗಿಂತ ಕೇಸರಿ ಅವರು ಯಾರಿ ಮಾತಾಡಕ್ಕೆ ಧ್ವಜ ಕೇಸರಿ ಬಗ್ಗೆ ಏನು ಉಲ್ಲೇಖ ಆಗಿದೆ ಯೂನಿಫಾರ್ಮ್ ಸಮ ಯೂನಿಫಾರ್ಮ್ ಇಲ್ವಾ ಅಲ್ಲಿ ಸಮನಾಗಿರಬೇಕು ಧರ್ಮವನ್ನ ಮುಂದೆ ಇಟ್ಕೊಂಡು ವಿಕ್ಟಿಮ್ ಕಾರ್ಡ್ ಅನ್ನ ಪ್ಲೇ ಮಾಡಿಕ್ಟಿಂ ಕಾರ್ಡ್ ಯಾರು ಪ್ಲೇ ಮಾಡ್ತಿಲ್ಲ ಒಂದೇ ಒಂದೇ ನಿಮಿಷ ಬಂದೆ ನಾಗರಾಜ್ ಯಾದವ್ ಓಕೆ ನನ್ನ ಪ್ರಕಾರ ಯಾವಾಗ ಈ ಕಿಡಿ ಹತ್ತೋ ಕಾಂಗ್ರೆಸ್ನವರು ಬಿಗಿನಿಂಗ್ ನಲ್ಲಿ ತುಂಬಾ ದ್ವಂದ್ವವಾಗಿದ್ರು ನೋಡಿದ ಪ್ರಕಾರ ಒಂದು ಕಡೆ ಸಿದ್ದರಾಮಯ್ಯ ಅವರ ಹೇಳಿಕೆ ಬೇರೆ ಇತ್ತು ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಬೇರೆ ಇತ್ತು ಅದನ್ನ ಆ ದ್ವಂದ್ವವನ್ನ ಹಾಗೇ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದಾರೆ ಒಂದು ಸ್ಟಿಫ್ ನಿರ್ಧಾರಕ್ಕೆ ಕಾಂಗ್ರೆಸ್ನವರು ಬರೋದಕ್ಕೆ ಇಲ್ಲಿ ತನಕ ಆಗಿಲ್ಲ ಯಾಕೆ ಕಾಂಗ್ರೆಸ್ನಲ್ಲಿ ಸ್ಪಷ್ಟವಾಗಿ ಬಯಸ್ತಾ ನೋಡಿ ಈ ದೇಶ ದೇಶ ಫಸ್ಟ್ ಆಗ್ತದೆ ದೇಶ ನಡೆಸಬೇಕಾದ್ರೆ ಸಂವಿಧಾನವೇ ಪ್ರಾಮುಖ್ಯತೆ ಯಾವುದೇ ಧರ್ಮಕ್ಕಿಂತ ಹೆಚ್ಚಾಗಿರ್ತಕ್ಕಂಥದ್ದು ಭಗವದ್ಗೀತೆ ಇರ್ಬೋದು ಕುರಾನ್ ಇರ್ಬೋದು ಬೈಬಲ್ ಇರ್ಬೋದು ಎಲ್ಲವನ್ನೂ ಮೀರಿರ್ತಕ್ಕಂಥ ದೇಶದ ಸಂವಿಧಾನ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು ನಾನು ಹೇಳ್ತಾ ಇದೀನಿ ಆರ್ಟಿಕಲ್ ಏಯ್ಟೀನ್ ಬಗ್ಗೆ ಕೋರ್ಟ್ ಮಾಡಿರ್ತಕ್ಕಂಥ ಒಪ್ಲಿಕೆ ಸಾಧ್ಯ ಇಲ್ಲ ಯು ಕ್ಯಾನ್ ಗೋ ಥ್ರೂ ದಟ್ ದಟ್ ಇಸ್ ನಾಟ್ ಆರ್ಟಿಕಲ್ ಟು ಬಿ ಕೋರ್ಟ್ ಇಸ್ ನಾಟ್ ರಿಲಿವೆಂಟ್ ಸಬ್ಜೆಕ್ಟ್ ಎಟ್ ಆಲ್ ಫಸ್ಟ್ ಆಫ್ ಆಲ್ ಐ ಡೋಂಟ್ ನಾಟ್ ಟೈಮ್ ಆನ್ ದಟ್ ಮ್ಯಾಟರ್ ಆರು ಜನ ಮಕ್ಕಳಿಗೆ ಇವತ್ತಿನ ದಿವಸ ಇವಾಜಿ ಆಕಬಂಧಕ್ಕೆ ವಿರೋಧ ವ್ಯಕ್ತಪಡಿಸಿದ್ರಲ್ಲ ಒಂದು ರೀತಿಯಲ್ಲಿ ಅದು ಫಂಡಮೆಂಟಲ್ ರೈಟ್ ಅಲ್ಲ ಅನ್ನೋದಾದ್ರೆ ನೀವು ಆಡಳಿತ ನಡೆಸ್ತಕ್ಕಂಥವ್ರು ಈ ಸ್ವರ್ಗವನ್ನು ಸೃಷ್ಟಿ ಮಾಡ್ತೀನಿ ಕರ್ನಾಟಕದಲ್ಲಿ ಬಿಜೆಪಿ ಕೇಂದ್ರದಲ್ಲಿ ಬಿಜೆಪಿ ಇದ್ರೆ ಸಂವಿಧಾನವನ್ನು ಅನುಷ್ಠಾನಗೊಳಿಸ್ತೀವಿ ಕಾಂಗ್ರೆಸ್ ನಾವು ವಿಭಿನ್ನವಾಗಿ ಆಡಳಿತ ನಡೆಸ್ತೀವಿ ಅಂತ ಹೇಳಿದ್ರಲ್ಲ ನೀವು ಇದನ್ನ ಸಂವಿಧಾನಬದ್ಧವಾಗಿ ಪ್ರಶ್ನೆ ಮಾಡಬೇಕಾಗಿತ್ತು ಅದಕ್ಕೆ ವಿರೋಧವಾಗಿ ನೀವು ಕೇಸರಿ ಶಾಲೆ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ರಲ್ಲ ನಿಮಗೆ ಕೊಟ್ಟಿರ್ತಾಗ ಹಕ್ಕೇನಲ್ಲ ಅದು ನಾನು ಹೇಳ್ತಾ ಇರತಕ್ಕ ಬಿಜೆಪಿ ನಮಗೂ ಸಂಬಂಧ ಇಲ್ಲ ಒಂದ್ ನಿಮಿಷ ನಿಮಿಷ ಇವತ್ತಿಲ್ಲಿ ಕೂತಿದ್ದಾರೆ ಮಾಡ್ತಾ ಇದ್ದಾರೆ ಅವರು

ಸರಿ ಒಂದು ನಾನ್ ಕೇಳ್ತಾ ಇರ್ತಕ್ಕಂಥ ಈ ದೇಶದ ಬಾವುಟದಲ್ಲಿರ್ತಕ್ಕಂಥ ಮೂರು ಕಲರ್ನ ಸ್ವಾಗತ ಮಾಡತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಕೇಸರಿಗೂ ಬೆಲೆ ಕೊಡ್ತೇವೆ ಹಸಿರಿಗೂ ಬೆಲೆ ಕೊಡ್ತೇವೆ ಬಿಳಿಗೂ ಬೆಲೆ ಕೊಡ್ತೇವೆ ಆದ್ರೆ ನಾನ್ ಹೇಳ್ತೇನೆ ಹೇಳ್ತಾ ಇರ್ತಕ್ಕಂಥದ್ದು ಒಂದು ಆಡಳಿತ ಪಕ್ಷ ಆಡಳಿತ ನಡೆಸೋ ಸಂದರ್ಭದಲ್ಲಿ ಈ ಮೂರನ್ನು ಒಳಗೊಂಡಂತಹ ಸಂವಿಧಾನದಲ್ಲಿರ್ತಕ್ಕಂಥ ಆಶಯಗಳನ್ನು ತರ್ಟಿ ಸೆಕೆಂಡ್ ಸರ್ ನಾನು ಹೇಳ್ತಾ ಈ ಹೆಣ್ಮಕ್ಳ ಬಗ್ಗೆ ಮಾತಾಡಿದ್ರಲ್ಲ ನಾವು ಹೇಳಿದ್ವಿ ಅದು ಸಂವಿಧಾನದ ಫಂಡಮೆಂಟಲ್ ರೈಟ್ ಅಂತ ಹೇಳಿದಾಗ ನಿಮ್ಗೆ ಅದರ ಅನುಮಾನ ಇದ್ರೆ ಯು ಗೋ ಟು ದ ಕೋರ್ಟ್ ಅಂಡ್ ಇಟ್ ನೋ ಪ್ರಾಬ್ಲಮ್ ನಾನು ಹೇಳ್ತಾ ಇರ್ತಕ್ಕಂಥದ್ದು ಅದು ಪ್ರತ್ಯುತ್ತರವಾಗಿ ನೀವು ಶಾಲುಗಳನ್ನು ಕೊಟ್ಟು ನೀವು ಹಿಂದೂ ಮುಸ್ಲಿಂ ಅಂತ ಮಾಡಲಿಕ್ಕೆ ಹೊಟ್ಟಿದ್ದೀರಲ್ಲ ಈ ದೇಶವನ್ನು ಹಾಳ್ ಮಾಡ್ಲಿಕ್ಕೆ ಹೇಳ್ಬಿಟ್ರು ಇದೆಲ್ಲದರ ಹಿಂದಿನ ಚಿತಾವಣೆ ಎಸ್ ಡಿ ಪಿ ಐ ಮತ್ತು ಪಿ ಎಫ್ ಐ ಅವರದ್ದು ಸುಲಭ ರಾಜ್ಯ ಸರ್ಕಾರ ಇಂಟೆಲಿಜೆನ್ಸ್ ಅನ್ನೋದು ಒಂದಿರುತ್ತೆ ಇದು ಏನ್ ನಡೀತಾ ಇದೆ ಯಾವ ತರ ಹತೋಟಿಯಲ್ಲಿ ತಗೋಬೇಕು ಅಂತ ಹೇಳ್ಬಿಟ್ಟು ಇದು ರಾಜ್ಯ ಸರ್ಕಾರದ ಕರ್ತವ್ಯ ಆಗಿರುತ್ತೆ ನಾನು ಹೇಳ್ತಿರೋದು ತನಿಖೆ ತನಿಖೆ ಎಲ್ಲ ಆಮೇಲೆ ಮಾಡಿಬಿಟ್ಟು ಬೆಂಕಿ ಇಟ್ಬಿಟ್ಟು ಆಮೇಲೆ ತನಿಖೆ ಸುಮ್ಮನೆ ಬಂದ್ಬಿಟ್ಟು ತುಂಬಾ ಅನ್ಫಾರ್ಚುನೇಟ್ ಇದೆಲ್ಲ ನಾಟಕಗಳು ಬಿಡಬೇಕು ನಿಜವಾದ ರಾಜಕೀಯ ಮಾಡಿದ್ರೆ ಮಾಡಬೇಕು ಚಿಕ್ಕ ಸಣ್ಣ ಶಾಲಾ ಮಕ್ಕಳು ಅವ್ರಿಗೆ ಏನ್ ತಿಳುವಳಿಕೆ ಇದೆ ಅವ್ರಿಗೆ ಹೋಗ್ಬಿಟ್ಟು ಶಾಲೆಗಳನ್ನ ಹಂಚಿ ವಾಟ್ಸ್ಆಪ್ ಗ್ರೂಪ್ ಗಳಿಂದ ಕೇಸರಿ ಬಗ್ಗೆ ನೀವು ಕೇಸರಿ ಶಾಖೆ ಚರ್ಚೆ ಎತ್ತಿ ನಾನು ಕೇಳ್ತೀನಿ ನಿಮಗೆ ಅವಕಾಶ ನಿನ್ನೆ ನಿಮಿಷ ನಿಮಿಷ ಕೇಳಬೇಕಾಗಿದೆ ನಾನೇನ್ ಕೇಳ್ತಾ ಇದೀನಿ ಆರು ಜನ ಮಕ್ಕಳು ಇದ್ದಕ್ಕಿದ್ದಂತೆ ಸಡನ್ ಆಗಿ ಜನ್ವರಿ ಇಪ್ಪತ್ತಾರನೇ ತಾರೀಕು ಹಾಕೋ ಬಂದಿಲ್ಲ ಅವರು ಅದೇ ಸ್ಕೂಲ್ ವೆಬ್ಸೈಟ್ ಅಲ್ಲಿ ಫೋಟೋಗ್ರಾಫ್ಸ್ ಇದೆ ನಮ್ಮ ರಾಜ್ಯದ ಸರ್ಕಾರಿ ವೆಬ್ಸೈಟ್ ಅಲ್ಲಿ ಫೋಟೋಗ್ರಾಫ್ಸ್ ಇದೆ ಡೆಪ್ಟಿ ಡೈರೆಕ್ಟರೇಟ್ ಡೈರೆಕ್ಟರ್ ಆಫ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ವೆಬ್ಸೈಟ್ ಇವಾಗ ಹಾಕಿ ನೀವು ಇವಾಗ ನೋಡಿ ಅದರಲ್ಲೂ ಫೋಟೋಗ್ರಾಫ್ಸ್ ಇದೆ ಟಿಜಾಬ್ ಧರಿಸಿರೋ ಏನೋ ಹೇಳಕ್ ಬಂದ್ವಿ ಶಶಾಂತ್ ಅರವಿಂದ ನಮಸ್ತೆ ಏನಂತ ಹೇಳಿದ್ರೆ ಈಗ ಹಿಜಾಬ್ ಹಾಕಿರುವ ಆರು ಜನ ಏನಿದ್ದಾರೆ ಈಗ ಅವರು ಹೇಳ್ತಾ ಇದ್ರು ಅವರು ವೆಬ್ಸೈಟ್ ಅಲ್ಲಿ ಫೋಟೋ ಇದೆ ಅಲ್ಲಿ ಇಲ್ಲಿದೆ ಅಂತ ಹೇಳಿ ನಿನ್ನೆ ಇಲ್ಲಿ ಉಡುಪಿಯ ಶಾಸಕರು ಒಂದು ಪತ್ರಿಕಾ ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ ಅದರಲ್ಲಿ ಎರಡ್ ಸಾವಿರದ ಹನ್ನೆರಡನೇ ಇಸ್ವಿಯ ಕೆಲವೊಂದು ಡಾಕ್ಯುಮೆಂಟ್ ಮಾಡಿದ್ದಾರೆ ಎಲ್ಲೂ ಕೂಡ ಇವತ್ತು ಹೋರಾಟದಲ್ಲಿರುವ ಯಾವುದೇ ವ್ಯಕ್ತಿಗಳು ಕೂಡ ಹಿಜಾಬ್ ಅನ್ನ ಅದಕ್ಕಿಂತ ಜಾಸ್ತಿ ನಾನು ಎರಡ್ ಸಾವಿರದ ಹನ್ನೆರಡರ ಪಾಸ್ಔಟ್ ನನ್ನ ಸ್ಟೂಡೆಂಟ್ ನನ್ನ ಜೊತೆ ಸಾಕಷ್ಟು ಮುಸ್ಲಿಂ ವಿದ್ಯಾರ್ಥಿಗಳು ನನ್ನೊಟ್ಟಿಗೂ ವಿದ್ಯಾಭ್ಯಾಸ ಮಾಡಿದ್ದಾರೆ ಎಲ್ಲೂ ಕೂಡ ನಮ್ಮ ವಿದ್ಯಾರ್ಥಿಗಳು ಆವಾಗ ಆ

ಆ ಕಾಲೇಜಿನ ಇಪ್ಪತ್ತೈದು ವರ್ಷ ಇತಿಹಾಸ ಇರತಕ್ಕಂಥ ಕಾಲೇಜಿನ ಇಪ್ಪತ್ತೈದು ವರ್ಷದ ಫೋಟೋಸ್ಗಳನ್ನ ರಿಲೀಸ್ ಮಾಡಿದ್ದಾರೆ ನಿನ್ನೆ ಯಾವುದು ಈ ಆನ್ಯುಯಲ್ ಡೇ ಆಗ್ತಕ್ಕಂಥ ಸಂದರ್ಭದಲ್ಲಿ ಕಾಲೇಜ್ನಲ್ಲಿ ಫೋಟೋಸ್ ತೆಗೆಸ್ತಾರೆ ಇಪ್ಪತ್ತೈದು ವರ್ಷಗಳ ಇತಿಹಾಸದಲ್ಲಿ ಯಾವ ಕಾಲೇಜ್ ಫೋಟೋದಲ್ಲೂ ಕೂಡ ಯಾರೂ ಹಿಜಾಬ್ ಧರಿಸಿಲ್ಲ